ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಜಗದೀಶ್ ಹಿರೇಮಠ ಅಂತ. ನಾನು ಎ ಸುಹಾಸ ಆಸ್ಪತ್ರೆ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮಲ್ಲಿ ನಡೀತಾ ಇರೋ ಕೋವಿಡ್ ವಿಭಾಗಕ್ಕೂ ಸಹ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಾವೆಲ್ಲ ಈಗ ನೋಡ್ತಾ ಇದ್ದೀವಿ, ಜನರಲ್ಲಿ ಸ್ವಲ್ಪ ಭೀತಿ ಶುರುವಾಗಿದೆ. ಸರ್ವೈವಲ್ ಇನ್ಸ್ಟಿಂಕ್ಟ್ಸು ಜಾಸ್ತಿ ಆಗಿಬಿಟ್ಟಿದೆ. ಈ ಸರ್ವೈವಲ್ ಇನ್ಸ್ಟಿಂಕ್ಟ್ಸು ಜಾಸ್ತಿಯಾಗಿ ತುಂಬ ತಪ್ಪುಗಳನ್ನ ಮಾಡ್ತಾಯಿದ್ದಾರೆ. ಮೊದಲನೇದು, ಯಾರ್ಯಾರ್ದು ವಾಟ್ಸ್ಯಾಪ್ ಮಾತುಗಳನ್ನ ಕೇಳಿಕೊಂಡು ಏನೇನೋ ತಮ್ಮ ಸ್ವಂತ ಬುದ್ಧಿನ ಉಪಯೋಗಿಸ್ಕೊಂಡು ಹೊಸ ಹೊಸದಾಗಿ ಏನೇನೋ ಅವರವರೇ ಟ್ರೀಟ್ಮೆಂಟ್ಗಳನ್ನ ಮಾಡ್ಕೊಳ್ಳುವಂಥದ್ದು. ಎರಡನೇದು, ತಮ್ಮ ಮನೆಗಳಲ್ಲಿ ತಾವೇ ಆಕ್ಸಿಜನ್ ಸಿಲಿಂಡರ್ಸ್ನ ತೊಗೊಂಡು ಬಂದು ಇಟ್ಕೊಂಡಿರುವಂಥದ್ದು. ಇದೆರಡೂ ತಪ್ಪು ಕೆಲಸ. ಆಕ್ಸಿಜನ್ ಈಸ್ ಕ್ಲಾಸ್ 1 ಟ್ರೀಟ್ಮೆಂಟ್ ಫಾರ್ ಕೋವಿಡ್ ಪೇಷಂಟ್ಸ್. ಆಕ್ಸಿಜನ್ನ ಮಿಸ್ಯೂಸ್ ಆಗಬಾರ್ದು. ಜನರು ತಾವೇ ಹೋಗ್ಬಿಟ್ಟು ಆಕ್ಸಿಜನ್ ತೊಗೊಂಡು ಬಂದು ಕುತ್ಕೊಳ್ಬಾರ್ದು ಮನೆಯಲ್ಲಿ. ಇದು ಹೋರ್ಡಿಂಗ್ ಆಗುತ್ತೆ, ಹೋರ್ಡಿಂಗು ಶಿಕ್ಷಾರ್ಹ ಅಪರಾಧ. ಇನ್ನೊಂದು, ಜಂಬೋ ಸಿಲಿಂಡರ್ಸ್ನ ತೊಗೊಂಡೋಗಿ ಮನೆಯಲ್ಲಿ ಇಟ್ಕೊಂಡಿರುವಂಥದ್ದು ತುಂಬ ತಪ್ಪು ಕೆಲಸ. ಜಂಬೋ ಸಿಲಿಂಡರ್ಸಲ್ಲಿ ಎಷ್ಟೊಂದು ಸಲ 1800 to 2000 PSI ಪ್ರೆಷರ್ನಲ್ಲಿ ಆಕ್ಸಿಜನ್ ಸ್ಟೋರ್ ಮಾಡಿರ್ತಾರೆ. ಸಾಮಾನ್ಯವಾಗಿ ಈ ಪ್ರೆಷರ್ನಲ್ಲಿ ಆಕ್ಸಿಜನ್ ಹೊರಗೆ ಬಿಟ್ಟಾಗ ಎಷ್ಟೊಂದು ಸಲ ಪ್ರಾಬ್ಲಮ್ಸ್ ಆಗ್ತವೆ. ನಿಮ್ಮಲ್ಲಿ ಆಕ್ಸಿಜನ್ ಕೊಟ್ಟಿರುವಂಥವರು ರೆಗ್ಯುಲೇಟರ್ಸ್ ಕೊಟ್ಟಿದ್ದರೂ ಸಹ ಈ ರೆಗ್ಯುಲೇಟರ್ಸು ಚಿಕ್ಕ ರೆಗ್ಯುಲೇಟರ್ಸ್ ಆಗಿರ್ತವೆ. ಈ ರೆಗ್ಯುಲೇಟರ್ಸು ಜಂಬೋ ಸಿಲಿಂಡರ್ನ ಪ್ರೆಷರ್ನ ಎಷ್ಟೊಂದು ಸಲ ತಡೆಯೋದಿಲ್ಲ, ಒಡೆದೋಗ್ತವೆ. ಸೊ ನೀವು ಸ್ವಲ್ಪ ಈ ವಿಚಾರದಲ್ಲಿ ಹುಷಾರಾಗಿರಬೇಕು. ಹಾಸ್ಪಿಟಲ್ಗೆ ಜಂಬೋ ಸಿಲಿಂಡರ್ ಕೊಡುವಾಗ ಅದನ್ನು ಒಂದು ಮ್ಯಾನಿಫೋಲ್ಡ್ನಲ್ಲಿ ನಾವು ಇಟ್ಟಿರ್ತೀವಿ. ಹಾಸ್ಪಿಟಲ್ಗೆ ಸುಮ್ಮನೆ ಹಾಗೆ ಲೈಸೆನ್ಸ್ ಕೊಡೋದಿಲ್ಲ. ಮ್ಯಾನಿಫೋಲ್ಡ್ನೆಲ್ಲ ನೋಡಿ, ಮ್ಯಾನಿಫೋಲ್ಡ್ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ ನಂತರ ಲೈಸೆನ್ಸ್ ಕೊಡಲಾಗ್ತದೆ. ಈ ಮ್ಯಾನಿಫೋಲ್ಡಲ್ಲಿ ನಾವು ಜಂಬೋ ಸಿಲಿಂಡರ್ಸ್ನ ಇಡ್ತೀವಿ. ಹಾಗೆ ಲಿಕ್ವಿಡ್ ಆಕ್ಸಿಜನ್ ಬರುವಾಗಲೂ ಅಷ್ಟೇ, ಅವೆಲ್ಲ ಮ್ಯಾನಿಫೋಲ್ಡಿನ ಮುಖಾಂತರ ಬರ್ತವೆ. ಮ್ಯಾನಿಫೋಲ್ಡ್ನಲ್ಲಿ ವ್ಯಾಲ್ವ್ಸ್ ಇರ್ತವೆ, ಪ್ರೆಷರ್ ರೆಡ್ಯೂಸಿಂಗ್ ವ್ಯಾಲ್ವ್ಸ್ ಇರ್ತವೆ. ಈ ಪ್ರೆಷರ್ ರೆಡ್ಯೂಸಿಂಗ್ ವ್ಯಾಲ್ವ್ಸು ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಪ್ರೆಷರ್ ರೆಡ್ಯೂಸಿಂಗ್ ವ್ಯಾಲ್ವ್ಸ್ ಮುಖಾಂತರ ಜಂಬೋ ಸಿಲಿಂಡ್ರಿಂದ ಬರಬೇಕು ಆಕ್ಸಿಜನ್ನು. ಈ ಮೆಕ್ಯಾನಿಸಮ್ ಇಲ್ಲದೆ ಇರೋದ್ರಿಂದ ನಿಮಗೆ ತೊಂದರೆ ಆಗ್ಬೋದು. ತೊಂದರೆ ಆಗೋ ಪ್ರಾಬ್ಲಮ್ ಪರಿಸ್ಥಿತಿ ಮಾಡ್ಕೋಬೇಡಿ. ಹಾಗೆ ನೀವು ಜಂಬೋ ಸಿಲಿಂಡರ್ಸ್ ತೊಗೊಂಡೋದ್ರೆ ಆಸ್ಪತ್ರೆಗಳಿಗೆ ಬೇಕಾದಂಥ ಜಂಬೋ ಸಿಲಿಂಡರ್ಸು ಕಮ್ಮಿಯಾಗಿ ಅಲ್ಲಿ ನಿಜವಾಗಲೂ ಯಾವ ಪೇಷೆಂಟಿಗೆ ಬೇಕಾಗಿರುತ್ತೆ ಅವ್ರಿಗೆ ತೊಂದರೆ ಆಗುತ್ತೆ. ನೀವು ಸಾರ್ವಜನಿಕರಲ್ಲಿ ನನ್ನ ವಿನಂತಿ ಏನೆಂದರೆ, ನೀವು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ತೆಗೆದುಕೊಳ್ಳಿ, ಇಲ್ಲ ಅಂದರೆ ಎ ಅಥವಾ ಬಿ ಸೈಜ್ ಸಿಲಿಂಡರ್ಸ್ ತೆಗೆದುಕೊಳ್ಳಿ. ಸ್ಮಾಲ್ ಸೈಜ್ ಸಿಲಿಂಡರ್ಸ್ ವೇರ್ ಪ್ರೆಷರ್ ರೆಗ್ಯುಲೇಟರ್ಸ್ ವಿಲ್ ವರ್ಕ್, ಅಂದರೆ ಚಿಕ್ಕ ರೆಗ್ಯುಲೇಟರ್ಸ್ ಹಾಕಿರ್ತಾರೆ, ಆ ಪ್ರೆಷರ್ ರೆಗ್ಯುಲೇಟರ್ಸು ಅವುಗಳಿಗೆ ಸಾಕು. ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಮುಂಚೆ ನಾವು COPD ಪೇಷಂಟ್ಸ್ಗೆ ಮನೆಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಇಲ್ಲ ಅಂದರೆ ಸ್ಮಾಲ್ ಸಿಲಿಂಡರ್ಸ್ ವಿತ್ ರೆಗ್ಯುಲೇಟರ್ಸ್ ಕೊಡ್ತಾ ಇದ್ವಿ. ಅದು ತಪ್ಪೇನಲ್ಲ, ಆದರೆ ಜಂಬೋ ಸಿಲಿಂಡರ್ಸ್ನ ದಯವಿಟ್ಟು ಆಸ್ಪತ್ರೆಗಳಿಗೆ ಬಿಡಿ. ಅದನ್ನು ಮ್ಯಾನೇಜ್ ಮಾಡೋ ಮೆಕ್ಯಾನಿಸಮೇ ಬೇರೆ, ಅದಕ್ಕೆ ಬೇಕಾದಂಥ ಪ್ರೆಷರ್ ರೆಡ್ಯೂಸಿಂಗ್ ವ್ಯಾಲ್ವ್ಸ್ ಮೆಕ್ಯಾನಿಸಮ್ಸ್ ನಿಮ್ಮ ಹತ್ರ ಇರೋದಿಲ್ಲ. ನೀವು ದಯವಿಟ್ಟು ಬಿಗ್ ಸಿಲಿಂಡರ್ಸ್ನ ತೊಗೊಂಡು ಹೋಗಬೇಡಿ. ನಮಸ್ಕಾರ.